ಟೈಪ್ 1 ಡಯಾಬಿಟಿಸ್ ಅಂದ್ರೆ ಏನು? ಟೈಪ್ 1 ಡಯಾಬಿಟಿಸ್ ನ ನಾವು ಒಂದು ಸ್ವಯಂ ನಿರೋಧಕ ಕಾಯಿಲೆ ಅಂತ ಹೇಳ್ತೀವಿ. ಈ ಸ್ವಯಂ ನಿರೋಧಕ ಅಂದ್ರೆ ಏನು? ಸ್ವಯಂ ನಿರೋಧಕ ಅಂದ್ರೆ ನಮ್ಮ ನಮ್ಮ ಶರೀರದಲ್ಲಿರೋ ನಿರೋಧಕ ಅಣುಗಳು, ಈ ನಿರೋಧಕ ಅಣುಗಳು ಜರ್ಮ್ಸ್ ನ ಅಟ್ಯಾಕ್ ಮಾಡಬೇಕು. ಬ್ಯಾಕ್ಟೀರಿಯಾ, ಫಂಗಸ್ ಮತ್ತೆ ವೈರಸ್ ನಮ್ಮ ಬಾಡಿ ಒಳಗಡೆ ಸೇರ್ಕೊಳ್ಳುವಾಗ ಅದನ್ನ ಅಟ್ಯಾಕ್ ಮಾಡೋದಕ್ಕೆ ನಿರೋಧಕ ಅಣುಗಳು ಇರ್ತವೆ. ಇದನ್ನ ನಾವು ವೈಟ್ ಬ್ಲಡ್ ಸೆಲ್ಸ್ ಅಂತ ಹೇಳ್ತೀವಿ. ವೈಟ್ ಬ್ಲಡ್ ಸೆಲ್ಸ್ ಮತ್ತೆ ವೈಟ್ ಬ್ಲಡ್ ಸೆಲ್ಸ್ ಅಲ್ಲಿ ನ್ಯೂಟ್ರೋಫಿಲ್ಸ್, ಲಿಂಫೋಸೈಟ್ಸ್ ಅಂತ ಬರುತ್ತೆ. ಸೊ ಇವಾಗ ಈ ಕಾಯಿಲೆಯಲ್ಲಿ ಏನಾಗುತ್ತೆ, ಈ ಬೇರೆ ಕೀಟಾಣುಗಳಿಗೆ ನಿರೋಧಕವಾಗಿರುವ ನಿರೋಧಕ ಅಣುಗಳು ನಮ್ಮ ಶರೀರನ್ನೇ ದಾಳಿ ಮಾಡುತ್ತೆ. ನಮ್ಮ ಶರೀರದಲ್ಲಿ ಪ್ಯಾಂಕ್ರಿಯಸ್ ಅಂತ ಒಂದು ಗ್ರಂಥಿ ಇದೆ. ಪ್ಯಾಂಕ್ರಿಯಸ್ ಗ್ರಂಥಿ ಒಳಗಡೆ ಬೀಟಾ ಕೋಶಗಳಿದ್ದಾವೆ. ಆ ಬೀಟಾ ಕೋಶ ನಮ್ಮ ಶರೀರದಲ್ಲಿ ಇನ್ಸುಲಿನ್ ಉತ್ಪತ್ತಿ ಮಾಡುತ್ತೆ. ಈ ರೋಗ ನಿರೋಧಕ ಅಣುಗಳು ನಮ್ಮನ್ನೇ ಆ ಬೀಟಾ ಸೆಲ್ಸ್ ನ ಅಟ್ಯಾಕ್ ಮಾಡಿದ್ರೆ, ಬೀಟಾ ಕೋಶಗಳನ್ನ ದಾಳಿ ಮಾಡಿ ಅದನ್ನ ಕೊಂದುಬಿಟ್ರೆ ಅದರಿಂದ ನಮಗೆ ಇನ್ಸುಲಿನ್ ಪ್ರೊಡಕ್ಷನ್ ಕೆಪಾಸಿಟಿ ಕಡಿಮೆ ಆಗ್ಬಿಡುತ್ತೆ. ಸೊ ಇದನ್ನ ನಾವು ಟೈಪ್ 1 ಡಯಾಬಿಟಿಸ್ ಅಂತ ಹೇಳ್ತೀವಿ.